ಡೀಟೇಲ್ಸ್ ಎಲ್ಲ ಕೊಡೋಕ್ಕೆ ಆರಿಫ್ ಸರ್ ರೆಡಿ ಆಗಿದ್ದಾರೆ. ಆ್ಯಂಡ್ ಸರ್, ಇವತ್ತು ಎಷ್ಟು ಸ್ಟಾಕ್ ನಿಮ್ಮಲ್ಲಿದೆ? ಒಂದು 30-35 ವೆಹಿಕಲ್ಸ್ ಇದೆ ಸರ್. ಆಲ್ರೆಡಿ 30-35 ವೆಹಿಕಲ್ಸ್ ಇದೆಯಾ? ಹೌದು ಸರ್. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಇದು ಸರ್? ಇದು ನಾಗರ್ಭಾವಿ BDA ಕಾಂಪ್ಲೆಕ್ಸು. ಓಕೆ. ನಿಯರ್ ಬೈ ಆಕ್ಸಿಸ್ ಬ್ಯಾಂಕ್ ಆಪೋಸಿಟೇ ಇದೆ ಸರ್, ಕೊಟ್ಟಿಗೆಪಾಳ್ಯ ಹೋಗೋ ರೂಟಲ್ಲಿ. ಕೊಟ್ಟಿಗೆಪಾಳ್ಯ ರೂಟಲ್ಲಿ ಬ್ಯಾಂಕ್ ಆಪೋಸಿಟೇ ಇದೆ. ನೋಡ್ತಾ ಇರ್ಬೋದು ಅಲ್ಲಿ ಆಕ್ಸಿಸ್ ಬ್ಯಾಂಕ್ ಇದೆ, ಅದ್ರ ಆಪೋಸಿಟೇ ಶೋರೂಮ್ ಬರುತ್ತೆ, ನೆಕ್ಸ್ಟ್ ಕಾರ್ಸ್ ಅಂತ ಹೇಳ್ಬಿಟ್ಟು. ಸಾಕಷ್ಟು ಸಲ ಇಲ್ಲಿ ಬಂದ್ಬಿಟ್ಟು ನಾವು ವಿಡಿಯೋ ಮಾಡಿದ್ದೀವಿ. ಹತ್ತಿರ ಇದು 9ನೇ ಸಲ ಅನ್ಸುತ್ತೆ ನಾವು ಬಂದು ವಿಡಿಯೋ ಮಾಡ್ತಿರೋದು. ಆ್ಯಂಡ್ ಲಕ್ಸುರಿ ಕಾರ್ಸ್ ಎಲ್ಲ ಹುಡ್ಕೋರ್ಗೆ ಲಕ್ಸುರಿ ಕಾರ್ಸ್ ಇದೆ ಸರ್. ಹೇಳಿ ಸರ್, ಈ ಕಾರ್ ಬಗ್ಗೆ ಡೀಟೇಲ್ಸು ಸರ್. ಇದು 2008 ಮಾಡಲ್ಲು. ಓಕೆ. ಸಿಂಗಲ್ ಓನರ್. ಸಿಂಗಲ್ ಓನರ್ ಹೌದು. ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ಸರ್. ಸರ್, ಇದು 80,000 ಅರೌಂಡ್ ರನ್ ಆಗಿದೆ. ಕಾಂಪ್ರಿಹೆನ್ಸಿವ್ ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ ಸರ್. ವರ್ಣದಲ್ಲಿ LX ಅಂತೇಳಿ, ಮಿಡಲ್ ವೇರಿಯಂಟ್. ಮಿಡಲ್ ವೇರಿಯಂಟ್ ಸರ್. ಇದು ಮೈಲೇಜ್ ಎಲ್ಲ ಏನು ಕ್ಲೈಮ್ ಮಾಡ್ಬೇಕು ಸರ್? ಇದು 16-17 ಬಂದೇ ಬರುತ್ತೆ ಸರ್ ವರ್ಣದಲ್ಲಿ. ಸರ್, AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ. ಸಿಂಗಲ್ ಓನರ್ ಸರ್. ಈ ಗಾಡಿಗೆ ಸರ್, ಇದು 2,70,000 ಇದೆ ಕೋಟಿಂಗು. ಒಂದು 2,50,000 ಬಂದ್ರೆ ಫೈನಲೈಸ್ ಮಾಡ್ಕೊಳ್ಳೋಣ ಸರ್. 2,50,000 ಹೌದು. ಫೈನಲ್ ಫೈನಲ್ ಟು ಫೈನಲ್ ಸರ್. ಕಾಂಪ್ರಿಹೆನ್ಸಿವ್ ಇದೆಯಲ್ಲ? ಹೌದು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಫೈನಲ್ ಟು ಫೈನಲ್. ಹೌದು ಸರ್. ಇನ್ನೂ ಒಂದು ವರ್ಣ ನಮ್ಮ ವಿಡಿಯೋದಲ್ಲಿ ಹೇಳಿ ಸರ್. ಸರ್, ಇದು 2010 ಮಾಡಲ್ಲು. ಓಕೆ. ಓನರ್ಶಿಪ್ ಬಂದ್ಬಿಟ್ಟು 3rd ಓನರ್ ಆಗಿದೆ. ಓಕೆ. ಡೀಸೆಲ್ ಪೆಟ್ರೋಲ ಸರ್? ಪೆಟ್ರೋಲ್ ವೇರಿಯಂಟ್. ಇದು ಸೇಮ್ ವೇರಿಯಂಟ್. ಓಕೆ. ಸರ್, ಎಷ್ಟು ರನ್ ಆಗಿದೆ ಇದು ಸರ್? ಇದು 85,000 ಏನೋ ರನ್ ಆಗಿದೆ. ಓಕೆ ಸರ್. ಇನ್ಸೂರೆನ್ಸ್ ಏನಿದೆ? ಈ ಗಾಡಿ ಎಷ್ಟು ರನ್ ಆಗಿದೆ ಇದು ಸರ್? ಇದು 80,000 ರನ್ ಆಗಿದೆ ಸರ್. ಓಕೆ ಸರ್. ಪೆಟ್ರೋಲ್ ಅಲ್ಲಿ ಏನು ಮೈಲೇಜ್ ಕ್ಲೈಮ್ ಮಾಡ್ಬೋದು ಸರ್? ಒಂದು 16+ ಕ್ಲೈಮ್ ಮಾಡ್ಬೋದು. ಓಕೆ. ಆ್ಯಂಡ್ ಸರ್ವಿಸ್ ಕಾಸ್ಟ್ ಎಲ್ಲ ಏನು ಬರ್ಬೋದು ಸರ್? ಒಂದು 4-5,000 ಬಂದೇ ಬರುತ್ತೆ ಸರ್ ಮ್ಯಾಕ್ಸಿಮಮ್. ಇದರಲ್ಲಿ ನೀವು ನೋಡ್ಬೋದು, AC, ಪವರ್ ಸ್ಟೀರಿಂಗು, ಲೆದರ್ ಸೀಟ್ಸ್ ಇದೆ, ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋ ಮ್ಯೂಸಿಕ್ ಸಿಸ್ಟಮ್ಸ್ ಇದೆ, ಸ್ಕ್ರೀನ್ ಟಚ್. ಹೌದು ಸರ್. ಎಷ್ಟು ರನ್ ಆಗಿದೆ ಈ ಗಾಡಿ ಸರ್? ಇದು 80,000 ರನ್ ಆಗಿದೆ ಸರ್. ಸರ್, ಈ ಗಾಡಿಗೆ ಏನು ಪ್ರೈಸ್ ಕೋಟ್ ಮಾಡ್ತಾರೆ? ಸರ್, ಇದು ಸೇಮ್ ಟು ಸೇಮ್ 2,70,000 ಕೋಟ್ ಮಾಡ್ತಾ ಇದ್ದೀರಿ ಕಸ್ಟಮರು. ಒಂದು 250 ಫೈನಲ್ ಬಿಟ್ಕೊಳ್ಳೋಣ ಸರ್. 250 ಫೈನಲ್ ಟು ಫೈನಲ್ ಟು ಫೈನಲ್ ಸರ್. ಫೈನಲ್ ಟು ಫೈನಲ್. ಹೌದು ಸರ್. ಇವಾಗ ನಿಮ್ಮ ಶೋರೂಮಲ್ಲಿ ಲೋನ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್, 2009 above 9 ಲೋನ್ ಆಗುತ್ತೆ ಸರ್. 2009 ಲೋನ್ ಆಗುತ್ತೆ? ಹೌದು ಹೌದು. 2009 ಆಗುತ್ತೆ. ಓಕೆ ಓಕೆ. ಆ್ಯಂಡ್ ಇವಾಗ ಬಂದ್ಬಿಟ್ಟು ಒಂದು ವೈಟ್ ಕಲರ್ ಸ್ವಿಫ್ಟ್, ಅದು ಕೂಡ VXi ಸರ್. ಓನರ್ಶಿಪ್ ಏನಾಗಿದೆ ಸರ್? 2017 ಮಾಡಲ್ಲು, ಸಿಂಗಲ್ ಓನರು. ಸಿಂಗಲ್ ಓನರು ಹೌದು. 92,000 ಡ್ರೈವನ್ ಆಗಿದೆ. ಓಕೆ. ಟ್ರ್ಯಾಕ್ ಎಲ್ಲ ಸಿಗುತ್ತೆ ಸರ್? 100-100% ಟ್ರ್ಯಾಕ್ ಸಿಗುತ್ತೆ ಸರ್. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಇದು ಸಿಂಗಲ್ ಓನರ್ ಅಲ್ಲ? ಇದು ಸಿಂಗಲ್ ಓನರ್ ಸರ್. ಈ ಗಾಡಿಯಲ್ಲಿ ಏನು ಫೀಚರ್ಸ್ ಬರುತ್ತೆ ಸರ್? ಸರ್, AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್ ಬರುತ್ತೆ. ಓಕೆ. ಗಾಡಿ ಮಾತ್ರ ವೆಲ್ ಮೇಂಟೈನ್, ಡಾಕ್ಟರ್ ಗಾಡಿ. ಡಾಕ್ಟರ್ ಓಡಿಸಿರೋ ಗಾಡಿ ನೋಡ್ತಾ ಇರ್ಬೋದು ಸರ್. ಇದರಲ್ಲಿ ಏರ್ ಬ್ಯಾಗ್ ಎಲ್ಲ ಬರುತ್ತಾ ಸರ್? ಏರ್ ಬ್ಯಾಗ್ ಸೆಗ್ಮೆಂಟ್ ಇಲ್ಲ ಸರ್ ಇದರಲ್ಲಿ. ಏರ್ ಬ್ಯಾಗ್ ಇದೆ, ಸಿಂಗಲ್ ಏರ್ ಬ್ಯಾಗ್ ಇದೆ. ಹೌದು. ಸಿಂಗಲ್ ಏರ್ ಬ್ಯಾಗು ಆ್ಯಂಡ್ ಪವರ್ ಸ್ಟೇರಿಂಗು, ಟುಡೆ ನಾಡೆ ಸಿಸ್ಟಮು, 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಹೌದು ಸರ್. ಈ ಗಾಡಿಗೆ ಏನು ಪ್ರೈಸ್ ಕೊಟ್ ಸರ್? ಇದು 5,95,000 ಇದೆ. ಒಂದು 5,80,000 ಬಿಟ್ಕೊಳ್ಳೋಣ ಸರ್. 5,80,000. ಓಕೆ. ಇವಾಗ ಬಂದ್ಬಿಟ್ಟು ಒಂದು ಫೋರ್ಡ್ ಸೆಡಾನ್ ಇದೆ ಸರ್, ಹೇಳಿ ಸರ್ ಡೀಟೇಲ್ಸ್. ಸರ್, 2006 ಮಾಡಲ್ಲು. ಓಕೆ. ಸಿಂಗಲ್ ಓನರು. 93,000 ಡ್ರೈವನ್ ಆಗಿದೆ ಸರ್. ಓಕೆ ಸರ್. ಇದು ಸಿಂಗಲ್ ಓನರ್ ಇದು ಸರ್. ಟ್ರ್ಯಾಕ್ ಏನಾದ್ರು ಸಿಗ್ಬೋದಾ ಸರ್? ಸಿಗುತ್ತೆ ಸರ್, ಸಿಗುತ್ತೆ ಸರ್. ಸರ್, ಈ ಕಾರ್ಗೆ ಏನು ಪ್ರೈಸ್ ಕೊಟ್ ಮಾಡ್ತಾಯಿದ್ರೆ ಸರ್? 1,75,000 ಕೋಟಿಂಗ್ ಇದೆ ಸರ್. ಓಕೆ. 1,65,000 ಬಿಟ್ಕೊಡ್ತೀನಿ ಸರ್. 1,65,000 ಫೈನಲ್ ಫೈನಲ್ ಮಾಡ್ಕೊಂಡು ಸರಿ. ನೋಡ್ತಾ ಇರ್ಬೋದು ಸರ್ದ ಸರ್, ಈ ಗಾಡಿಗೆ ಏನು ಪ್ರೈಸ್ ಕೊಟ್ ಮಾಡ್ತಾರೆ ಸರ್? 1,75,000 ಕೋಟಿಂಗ್ ಇದೆ. 1,65,000 ಫೈನಲ್ ಟು ಫೈನಲ್ ಆಗುತ್ತೆ ಸರ್. 1,65,000 ಫೈನಲ್ ಫೈನಲ್ ಟು ಫೈನಲ್ ಆಗುತ್ತೆ ಸರ್. ಇವಾಗ ವೀಕ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್.
ಸರ್, ಇದು 2012 ಮಾಡಲ್ಲು, ಸೆಕೆಂಡ್ ಓನರು, 77,000 ಡ್ರೈವನ್ ಆಗಿದೆ, ಡೀಸೆಲ್ ವೇರಿಯಂಟು, ಗಾಡಿ ತುಂಬ ಚೆನ್ನಾಗಿದೆ. ಹೌದು ಸರ್, ಇದು ಬಂದುಬಿಟ್ಟು 77,000 ಡ್ರೈವನ್ ಆಗಿದೆ ಸರ್. ಸರ್, ಈ ಕಾರ್ಗೆ ಇನ್ಸೂರೆನ್ಸ್ ಏನಿದೆ ಸರ್? ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್, ಇದು 2,25,000 ನೆಗೋಷಿಯಬಲ್ ಆಗುತ್ತೆ ಸರ್. 2,25,000 ನೆಗೋಷಿಯಬಲ್ ಆಗುತ್ತೆ. ಒಂದು 2 lakhs ಎಲ್ಲ ಬಿಟ್ಕೊಳ್ಳೋಣ ಸರ್ ಕಸ್ಟಮರ್. ಫೈನಲ್ 2 lakhs ಗೆ ಬಿಟ್ಕೊಂಡು ಬಿಟ್ಕೊಳ್ಳೋಣ. ಡೀಸೆಲ್ ಕಾರ್, ಡೀಸೆಲ್ ಕಾರ್ ಸರ್, ಒಳ್ಳೆ ಮೈಲೇಜ್ ಎಲ್ಲ ಬರುತ್ತೆ ಅಂತ ಸರ್? 23-24 ಬರುತ್ತೆ ಸರ್ ಮೈಲೇಜ್. 23-4 ಗಂಟೆ ಬರುತ್ತಾ ಸರ್? ಈ ಗಾಡಿಗೆ ಮೇಂಟೆನೆನ್ಸ್ ಕೂಡ ಸರ್? ಮೇಂಟೆನೆನ್ಸ್ ಕಡಿಮೆನೆ ಸರ್. ಓಕೆ 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 ಸರ್. ಸರ್, ಇಕೋ ಸರ್ಗೆ ಇಕೋ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್, 2014 ಮಾಡಲ್ಲು, ಸೆಕೆಂಡ್ ಓನರು, ಗಾಡಿ ತುಂಬ ನೀಟಾಗಿದೆ. ಸರ್, ಎಕ್ಸ್ಟ್ರಾ ಗಾರ್ಡ್ ಎಲ್ಲ ಇದೆ. ಹೌದು ಸರ್, ಈ ಗಾರ್ಡ್ ಹಾಕಿಸ್ಬೇಕಂದ್ರೆ ಸ್ವಲ್ಪ ಜಾಸ್ತಿ, ಆ್ಯಂಡ್ ಸೇಫ್ಟಿ ಪರ್ಪಸ್ ತುಂಬ ಚೆನ್ನಾಗಿರುತ್ತೆ. ಹೌದು ಸರ್, ಈ ಕಾರ್ ಮಾಡಲ್ ಏನಿದೆ ಸರ್? 2014 ಮಾಡಲು, ಸೆಕೆಂಡ್ ಓನರು, 77,000 ಡ್ರೈವನ್ ಆಗಿದೆ. ಓಕೆ, 5 seater ಅಡಿಷ್ನಲ್ ಆಗಿ ಹಾಕೊಂಡಿದ್ದಾರೆ AC ಮತ್ತೆ. ಸೊ ಇದು 5 seater. ಹೌದು, ಎಕ್ಸ್ಟ್ರಾ 7 seater ಅನ್ಸುತ್ತೆ. ಹೌದು ಸರ್, ಹಿಂದ್ಗಡೆ ಆರಾಮಾಗಿ ಎಕ್ಸ್ಟ್ರಾ ಬೇಬಿ ಸೀಟ್ ಹಾಕ್ಸ್ಕೊಂಡಿದ್ದಾರೆ. ಓಕೆ ಓಕೆ ಸರ್, ಈ ಕಾರ್ಗೆ ಏನ್ ಪ್ರೈಸ್ ಕೊಡ್ತೀರಾ ಸರ್? ಇದು 3,60,000 ಕೋಟಿಂಗ್ ಇದೆ, ಒಂದು 3,45,000 ಫೈನಲೈಸ್ ಮಾಡ್ಕೊಡ್ತೀನಿ ಸರ್. 3,45,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಇನ್ಸೂರೆನ್ಸ್ ಏನಿದೆ? ಇನ್ಸೂರೆನ್ಸ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ ಸರ್. ಕಾಂಪ್ರಿಹೆನ್ಸಿವ್ ಇದೆಯಾ? ಹೌದು ಸರ್. ವ್ಯಾಗನರ್ ಬಗ್ಗೆ ಹೇಳಿ ಸರ್ ಡಿಟೇಲ್ಸ್ ಸರ್. 2014 14 ಮಾಡಲು, ಸೆಕೆಂಡ್ ಓನರು, ಓಕೆ, 67,000 ಡ್ರೈವನ್ ಆಗಿದೆ. ಓಕೆ, 67,000 ಡ್ರೈವನ್ ಆಗಿದೆ. ಹೌದು, ಅಲೈವಿಲ್ಸ್ ಎಲ್ಲ ಇದೆ ಗಾಡಿ. ಹೌದು ಸರ್. ಇದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್, ಇದು 3,70,000 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ ನಿಮ್ಮ ವ್ಯೂವರ್ಸ್ ಬಂದ್ರೆ ಒಂದು 3,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,50,000 ಫೈನಲೈಸ್ ಮಾಡ್ಕೊಡ. ನಾಲ್ಕು ಕೂಡ ಪವರ್ ವಿಂಡೋ ಬರುತ್ತೆ. ಹೌದು, ಪವರ್ ವಿಂಡೋ, ಪವರ್ ಸ್ಟೇರಿಂಗ್. ಹೌದು, ನಾಡೋ ಸಿಸ್ಟಮ್, ಎಸಿ, ಲೆದರ್ ಇಂಟೀರಿಯರ್ಸ್. ಹೌದು ಸರ್. ಇದು ವ್ಯಾಗನರ್ ಮೈಲೇಜ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್. ತುಂಬಾ ಅಂದ್ರೆ ನಿಮ್ಗೆ ಒಂದು 18+ ಬಂದೇ ಬರುತ್ತೆ ಸರ್. ಪಕ್ಕ ಬಂದೇ ಬರುತ್ತೆ. ಈ ಕಾರ್ಗೆ ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. 3,50,000 ಸರ್ ಕೊಟ್ಬಿಡೋಣ ಸರ್, ಫೈನಲ್ ಟು ಫೈನಲ್. 3,50,000. ಹೌದು ಸರ್, ಕೊಟ್ಬಿಡೋಣ ಸರ್. ಓಕೆ ಸರ್, ವಿಡಿಐ ಬಗ್ಗೆ ಹೇಳಿ ಸರ್. ಇದು ರಿಡ್ಜ್ ವಿಡಿಐ ಬಗ್ಗೆ ಸರ್? ಇದು 2012 ಮಾಡಲ್ಲು, ಓಕೆ, ಸೆಕೆಂಡ್ ಓನರು, ಓಕೆ, ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಇದೆ. ಓಕೆ, 87,000 ಡ್ರೈವನ್ ಆಗಿದೆ. ಎಕ್ಸ್ಟ್ರಾ ಅಲೆ ವೀಲ್ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರ್. ಹೌದು, ಹೌದು ಸರ್. ಇದು ಡೀಸೆಲ್ ಗಾಡಿ ಅಲ್ವಾ? ಹೌದು ಸರ್. ಡೀಸೆಲ್ ಗಾಡಿ ಮೈಲೇಜ್ ಏನು ಬರುತ್ತೆ ಸರ್? ಒಂದು 18+ ಇದೆ ಸರ್. ಹೌದು ಸರ್. ಎಷ್ಟು ರನ್ ಆಗಿದೆ ಅದು ಸರ್? 87,000 ಡ್ರೈವನ್ ಆಗಿದೆ, ಸೆಕೆಂಡ್ ಓನರು. ಓಕೆ ಸರ್, ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್, ಇದು 3,65,000 ಕೋಟಿಂಗ್ ಇದೆ, ಒಂದು 3,55,000 ಬಿಟ್ಕೊಳ್ಳೋಣ ಸರ್. 3,55,000 ಫೈನಲ್ ಟು ಫೈನಲ್ ಮಾಡ್ಕೊಳ್ಳೋಣ ಸರ್. ಫೈನಲ್ ಸರ್. ಇವಾಗ ಎಷ್ಟೊಂದು ಜನ ಕಡಿಮೆ ಬಜೆಟಲ್ಲಿ ಕಾರ್ ಹುಡುಕ್ತಾ ಇರ್ತೀರಾ ಸರ್? ಕಡಿಮೆ ಬಜೆಟ್ ಕಾರು ಇಲ್ಲಿದೆ ಸರ್. ಡ್ರೈವಿಂಗ್ ಪರ್ಪಸ್ಗೂ ತುಂಬ ಚೆನ್ನಾಗಿರುತ್ತೆ, ಲಾಂಗು ಕೂಡ ತುಂಬ ಚೆನ್ನಾಗಿ ಹೋಗ್ಬೋದು. ಈ ಗಾಡಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಇಂಜಿನ್ ಅಂತಲೇ ಹೇಳ್ಬೋದು ಸರ್. ಹೇಳಿ ಸರ್, ಇದು ಇಂಡಿಕಾ ಬಗ್ಗೆ ಸರ್. 2004 ಮಾಡಲ್ಲು, ಸೆಕೆಂಡ್ ಓನರು, FC ಇನ್ಶೂರೆನ್ಸು ಎಲ್ಲ ಅಪ್ಡೇಟ್ ಇದೆ. ಸರ್, ಎಷ್ಟು ರನ್ ಆಗಿದೆ ಇದು ಸರ್? ಇದು 92,000 ಡ್ರೈವನ್ ಆಗಿದೆ ಸರ್. ಸರ್, ಇದು ಡೀಸೆಲ್ ಪೆಟ್ರೋಲ ಸರ್? ಇದು ಡೀಸೆಲ್. ಡೀಸೆಲ್ ಗಾಡಿ. ಹೌದು ಸರ್. ಪವರ್ ಸ್ಟೇರಿಂಗ್, ಎ ಸಿ ಬರುತ್ತೆ ಸರ್. ಈ ಕಾರ್ಗೆ ಏನ್ ಪ್ರೈಸ್ ಸರ್? 1,10,000 ಇದೆ, ಒಂದು 85,000 ಫೈನಲ್ ಮಾಡ್ಕೊಡ್ತೀನಿ. ನಮ್ಮ ವ್ಯೂವರ್ಸ್ಗೆ. ಹೌದು ಸರ್. ಇನ್ನೂ ಒಂದು ಪೆಟ್ರೋಲ್ ಗಾಡಿ, ಅದು ಕೂಡ ಡಿಸೈರ್ ಇದು ಲಾಂಗ್ ಡಿಕ್ಕಿ ಬರುತ್ತೆ ಸರ್. ಹೇಳಿ ಸರ್ ಡೀಟೇಲ್ಸ್. ಸರ್, 2011 ಮಾಡಲು, ಸಿಂಗಲ್ ಓನರು, 1,04,000 ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಮೇಂಟೆನೆನ್ಸ್ ಇದೆ ಸರ್. ಅಪ್ ಟು ಡೇಟ್ ಶೋರೂಮ್ ಮೇಂಟೆನೆನ್ಸ್. ಹೌದು ಸರ್. ಇದು ಓನರ್ಶಿಪ್ ಬಂದ್ಬಿಟ್ಟು ಸಿಂಗಲ್ ಓನರ್ ಸರ್. ಕಾಂಪ್ರಿಹೆನ್ಸಿವ್ 100%. ಹೌದು ಸರ್. ಈ ಕಾರ್ಗೆ ಕ್ರೆಟಾ ಬುಕ್ ಏನು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್? ಸರ್, ಈ ಗಾಡಿಯಲ್ಲಿ ಏನೆಲ್ಲ ಫೀಚರ್ಸ್ ಬರುತ್ತೆ ಸರ್? AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ. ಗಾಡಿ ಮಾತ್ರ ಸೂಪರ್ ಕ್ಲಾಸ್ ಗಾಡಿ ಸರ್ ಇದು. ಸರ್, ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್? ಇದು 3,70,000 ಕೋಟಿಂಗ್ ಇದೆ. ನಿಮ್ಮ ವ್ಯೂವರ್ಸ್ ಬಂದ್ರೆ ಒಂದು 3,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,50,000 ಫೈನಲ್ ಮಾಡ್ಕೊಡೋಣ ಸರ್. ಓಕೆ ಸರ್. ಡೀಸೆಲ್ ಗಾಡಿ, ಟೊಯೋಟಾ ಇಟಿಯೋಸ್ ಲಿವೋ GD, ಹೇಳಿ ಸರ್. ಟಾಪ್ ಎಂಡ್ ಗಾಡಿ ಅಲ್ಲ? ಹೌದು ಸರ್. ಎಷ್ಟು ರನ್ ಆಗಿದೆ ಸರ್? ಇದು 92,000 ರನ್ ಆಗಿದೆ, 2014 ಮಾಡಲು, ಸೆಕೆಂಡ್ ಓನರು. ಓಕೆ
ಇದರ ರೇಟ್ ಬಂದುಬಿಟ್ಟು 5 ಲ್ಯಾಕ್ಸ್ ನೆಗೋಷಿಯಬಲ್ ಆಗುತ್ತೆ. ಒಂದು 4 ಲ್ಯಾಕ್ 80,000 ಫೈನಲ್ ಮಾಡ್ಕೊಳೋಣ ಸರ್. ಹೌದು, ನಿಮ್ಮ ವ್ಯೂವರ್ಸ್ ಬಂದ್ರೆ 4 ಲ್ಯಾಕ್ 80,000 ಫೈನಲ್ ಮಾಡ್ಕೊಳೋಣ ಸರ್. ಎರಡು ಏರ್ ಬ್ಯಾಗ್ ಎಲ್ಲ ಬರುತ್ತಲ್ಲ? ಹೌದು, ಎರಡು ಏರ್ ಬ್ಯಾಗು, ಪವರ್ ವಿಂಡೋ, ಹೌದು, ಟಚ್ ಸ್ಕ್ರೀನು, ಲೆದರ್ ಇಂಟೀರಿಯರ್ಸ್, ಹೌದು ಸರ್. ಕಾಂಪ್ರಿಹೆನ್ಸಿವ್ 100% ಇದೆ. ಹೌದು, 100% ಇದ್ದೇ ಇದೆ ಸರ್. ಸರ್, ಈ ಕಾರ್ಗೆ ಏನು ಹೇಳಿದ್ದು ಪ್ರೈಸ್ ನಮ್ಮ ವ್ಯೂವರ್ಸ್ಗೆ? ಸರ್, 4 ಲ್ಯಾಕ್ 80,000 ಫೈನಲ್ ಮಾಡ್ಕೊಳೋಣ ಸರ್. 4 ಲ್ಯಾಕ್ 80,000 ಫೈನಲ್ ಮಾಡಿ. ಹೌದು ಸರ್. ಅಸೆಂಟ್ ಬಗ್ಗೆ ಹೇಳಿ ಸರ್. ಸರ್, 2006 ಮಾಡಲ್ಲು, ಥರ್ಡ್ ಓನರು, ಫ್ರೆಶ್ ಎಫ್ಸಿ, ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ ಸರ್. 1,45,000 ಕೋಟಿಂಗ್ ಇದೆ. 1,35,000 ಫೈನಲ್ ಆಗುತ್ತೆ ಸರ್. 1,35,000 ಫೈನಲ್? ಹೌದು ಸರ್. ಸರ್, ಎಷ್ಟೊಂದು ಆಗಿದೆ ಇದೆ ಅಸೆಂಟ್? ಸರ್, ಅದು 83,000 ಡ್ರೈವನ್ ಆಗಿದೆ ಸರ್. ಓನರ್ಶಿಪ್ ಸರ್? ಸರ್, ಥರ್ಡ್ ಓನರು. ಸರ್, ಇದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್? ಹೌದು ಹೌದು. ಸರ್, ಏನು ಹೇಳಿದ್ದು ಪ್ರೈಸು? ಸರ್, 1,35,000 ಫೈನಲ್ ಟು ಫೈನಲ್ ಸರ್. ಓಕೆ ಸರ್, ಬ್ರಿಜಾ ಬಗ್ಗೆ ಹೇಳಿ ಸರ್. 2019 ಮಾಡಲ್ಲು, ಓಕೆ, ಸಿಂಗಲ್ ಓನರು, 1,08,000 ಡ್ರೈವನ್ ಆಗಿದೆ. ಓಕೆ, ಗಾಡಿ ತುಂಬ ನೀಟಾಗಿದೆ. ಡೀಸೆಲ್ ಕಾರ್? ಡೀಸೆಲ್ ವೇರಿಯಂಟ್ ಸರ್. ಇದು ಡೀಸೆಲ್ ಮೈಲೇಜ್ ಏನು ಕ್ಲೈಮ್ ಮಾಡ್ಬೋದು ಸರ್? ಸರ್, ಒಂದು 16+ ಕ್ಲೈಮ್ ಮಾಡ್ಬೋದು ಸರ್. 16+ ಆರಾಮಾಗಿ? ಹೌದು ಸರ್. ಇದು ಕಾಂಪ್ರಿಹೆನ್ಸಿವ್ ಇದೆಯಾ? ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ ಸರ್. ಓಕೆ, ಸೊ ಇದರಲ್ಲಿ ಏನು ಫೀಚರ್ಸ್ ಬರುತ್ತೆ ಸರ್? ಸರ್, ಇದರಲ್ಲಿ ಎಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗ್ಸ್ ಇದೆ. ಆಫ್ಟರ್ ಮಾರ್ಕೆಟ್ ಹಾಕಿರೋದು ನಿಮಗೆ ವ್ಯಾಲೆ ವೀಲ್ಸ್ ನೋಡ್ಬೋದು. ಸರ್, ಈ ಕಾರ್ನ ಏನು ಪ್ರೈಸ್ ಕೋಟ್ ಮಾಡ್ತಾ? ಸರ್, ಇದು 8,35,000 ಇದೆ. ನಿಮ್ಮ ವ್ಯೂವರ್ಸ್ ಬಂದ್ರೆ 8,10,000 ಫೈನಲ್ ಟು ಫೈನಲ್ ಬಿಟ್ಕೊಳ. 8,10,000 ಫೈನಲ್ ಟು ಫೈನಲ್? ಹೌದು. ಓಕೆ, ಸೊ ಇವಾಗ ಬಂದ್ಬಿಟ್ಟು ಒಂದು ಸ್ವಿಫ್ಟ್ VDI. ಸೊ ಸಾಕಷ್ಟು ಜನ ಡೀಸೆಲ್ ಕಾರ್ಗೆ ಹುಡುಕ್ತಾ ಇರ್ತೀರಾ, ಸೊ ಇಲ್ಲೊಂದು ಡೀಸೆಲ್ ಕಾರ್ ಇದೆ, ಹೇಳಿ ಸರ್. ಸರ್, ಇದು 2012 ಮಾಡಲು, ಸೆಕೆಂಡ್ ಓನರು, 84,000 ಡ್ರೈವನ್ ಆಗಿದೆ. ಓಕೆ, LDI ವೇರಿಯಂಟ್? LDI, ಹೌದು. ಓಕೆ, ಇದರಲ್ಲಿ ನೀವು ನೋಡ್ಬೋದು, ಫ್ರಂಟ್ ಮಾತ್ರ ಪವರ್ ವಿಂಡೋಸ್ ಇದೆ, ಅದು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು ಕಸ್ಟಮರು. ಓಕೆ, LDI ಫ್ರಂಟು ಪವರ್ ವಿಂಡೋ ಬರಲ್ಲ? ಬರಲ್ಲ. ಓಕೆ, ಪವರ್ ಸ್ಟೇರಿಂಗ್ ಇದೆಯಲ್ಲ ಸರ್? ಎಸಿ ಪವರ್ ಸ್ಟೇರಿಂಗು, ಎಸಿ ಪವರ್ ಸ್ಟೇರಿಂಗು, ಇದು ಫ್ರಂಟ್ ಪವರ್ ವಿಂಡೋಸ್. ಹೌದು ಸರ್. ಎಷ್ಟು ರನ್ ಆಗಿದೆ ಈಗ ಸರ್? 84,000 ಡ್ರೈವನ್ ಆಗಿದೆ. ಡೀಸೆಲ್ ಕಾರು? ಡೀಸೆಲ್ ವೇರಿಯಂಟು. ಇದ್ರ ಫೈನಲ್, ಇದ್ರ ರೇಟ್ ಬಂದ್ಬಿಟ್ಟು 3,85,000 ಇದೆ. ಒಂದು 3,65,000 ಫೈನಲ್ ಮಾಡ್ಕೊಳೋಣ ಸರ್. 3,65,000 ಫೈನಲ್? ಹೌದು. ಓಕೆ ಸರ್, ಇನ್ಸೂರೆನ್ಸ್ ಏನಿದೆ? ಇನ್ಸೂರೆನ್ಸ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಕಾಂಪ್ರಿಹೆನ್ಸಿವ್ ಇದೆಯಾ? ಹೌದು. ಓಕೆ ಸರ್, ಈ ಕ್ರೆಟಾ ಬಂದ್ಬಿಟ್ಟು ಆಗೋಗಿದೆ, ಬುಕ್ ಆಗಿದೆ ಸರ್, ಬಗ್ಗೆ ಡೀಟೇಲ್ಸ್ ಹೇಳಕ್ ಬೇಡ, ಯಾಕಂದ್ರೆ ಮತ್ತೆ ವಿಡಿಯೋದಲ್ಲಿ ಕೇಳ್ತಾರೆ. ಹೌದು ಸರ್. ಎಷ್ಟಕ್ಕೆ ಆಗೋಗಿದೆ ಕ್ರೆಟಾ? ಸರ್, ಇದು 9,40,000 ಫೈನಲೈಸ್ ಆಗಿದೆ ಸರ್. ಓಕೆ, ಸೊ ಇವಾಗ ಬಂದ್ಬಿಟ್ಟು ಒಂದು ಎರ್ಟಿಗಾ ಇದೆ. ಎಷ್ಟೊಂದು ಜನ ಎರ್ಟಿಗಾಗೆಲ್ಲ ಹುಡುಕ್ತಾ ಇರ್ತೀರಾ, ಅದು ಕೂಡ ಆಗೋಗಿದೆಯಾ? ಸೊ ಎರ್ಟಿಗಾ ಕೂಡ ಆಗೋಗ್ಬಿಟ್ಟೈತೆ ಸರ್. ಈಕೋ ಇದೆಯಾ? ಈಕೋ ಕೂಡ ಕ್ಲೋಸ್. ಅದು ರಿಡ್ಜ್ ಇದೆ ಸರ್? ಆ ರಿಡ್ಜ್ ಬಗ್ಗೆ ಹೇಳಿ ಸರ್. ಸರ್, 2010 ಮಾಡಲ್ಲು, ಓಕೆ, ಸಿಂಗಲ್ ಓನರು, ಓಕೆ, 77,000 ಡ್ರೈವನ್ ಆಗಿದೆ. ಓಕೆ ಸರ್, 77,000 ಡ್ರೈವನ್? ಹೌದು ಹೌದು, ಪೆಟ್ರೋಲು, LXI ವೇರಿಯಂಟ್. ಹೌದು, ಸಿಂಗಲ್ ಓನರು? ಸಿಂಗಲ್ ಓನರ್ ಸರ್. ಓಕೆ, ಆಲ್ಮೋಸ್ಟ್ ಕಾಂಪ್ರಿಹೆನ್ಸಿವ್ ಇದೆ. ಕಾಂಪ್ರಿಹೆನ್ಸಿವ್ ಇದೆ ಸರ್. ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್, ಇದು 2,95,000 ಕೋಟಿಂಗ್ ಇದೆ. ಒಂದು 2,75,000 ಬಿಟ್ಕೊಳ್ಳೋಣ ಸರ್. ಸರ್, 2,75,000 ಬಿಟ್ಕೊಳ್ತೀರಾ? ಹೌದು. ಓಕೆ ಸರ್, 2,75,000 ಬಿಡ್ತೀರಾ? ಆ್ಯಂಡ್ ಟೈರ್ ಕಂಡೀಷನು ಕೂಡ ತುಂಬ ಚೆನ್ನಾಗಿದೆ ಸರ್. ಇದು ರಿಟ್ಟಿಗ ಇದು ಸರಿ, ರಿಡ್ಜು ಮೈಲೇಜ್ ಏನು ಕ್ಲೈಮ್ ಆಗ್ಬೋದು ಸರ್? ಸರ್, ರಿಡ್ಜ್ ಬಂದುಬಿಟ್ಟು ಒಂದು 16+ ಬರುತ್ತೆ ಸರ್. ಸರ್, ಇದರಲ್ಲಿ ಎಸಿ ಪವರ್ ಸ್ಟೇರಿಂಗು? ಅಷ್ಟೇ ಅಷ್ಟೇ. ಹೌದು ಸರ್. ಏನು ಹೇಳಿದ್ದು ಪ್ರೈಸ್ ಇದು? ಸರ್, ಇದು 2,75,000 ಫೈನಲ್ ಆಗುತ್ತೆ ಸರ್. ಫೈನಲ್ ಸರ್. ಸ್ಯಾಂಟ್ರೋ ಇದೆಯಾ? ಹೌದು, ಹೇಳಿ ಸರ್. ಸರ್, 2004-07 ಮಾಡಲು, ಸಿಂಗಲ್ ಓನರು, ಎಕ್ಸ್ಓ. ಹೌದು, ಎಕ್ಸ್ಓ ವೇರಿಯಂಟ್. ಹೌದು. ಓಕೆ, ಎಷ್ಟು ರನ್ ಆಗಿದೆ ಸರ್? ಇದು 72,000 ಡ್ರೈವನ್ ಆಗಿದೆ. ಓಕೆ, ಓನರ್ಶಿಪ್ ಸರ್? ಇದು ಸಿಂಗಲ್ ಓನರ್? ಸಿಂಗಲ್ ಓನರು, ಎಕ್ಸ್ಓ. 4 ಪವರ್ ವಿಂಡೋ ಬರುತ್ತೆ, ಎಸಿ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಸರ್, ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಇರುತ್ತೆ ಸರ್? ಈ ಕಾರಿಗೆ ಫೈನಲ್ ಟು ಫೈನಲ್ ಆದರೆ ನಿಮಗೆ 1,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಎಫ್ ಸಿ, ಇನ್ಶೂರೆನ್ಸು, ಲ್ಯಾಬ್ಸ್ ಇದೆ. ಓಕೆ, ಕಸ್ಟಮರ್ ರಿಕ್ವೈರ್ಮೆಂಟ್? ಕಸ್ಟಮರ್ ರಿಕ್ವೈರ್ಮೆಂಟ್ ಬೇಕಾದ್ರೆ ಮಾಡ್ಕೊಳ್ಳೋಣ. 1,75,000 ಮಾಡ್ಕೊಳ್ಳೋಣ ಸರ್. 1,75,000 ಮಾಡ್ಕೊಟ್ಬಿಡ್ತೀನಿ. ಎಫ್ ಸಿ, ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಮಾಡ್ಕೊಟ್ಬಿಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಲರ್ನಿಂಗ್ ಪರ್ಪಸ್ಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸರ್, ಇವಾಗ ಒಂದು CS ಬಗ್ಗೆ ಹೇಳಿ ಸರ್, ಡೀಟೇಲ್ಸು. ಸರ್, ಇದು 2015 ಮಾಡಲ್ಲು. ಓಕೆ, ಸೆಕೆಂಡ್ ಓನರು, ZXI. ಓಕೆ, ಟಾಪ್ ಎಂಡ್ ಗಾಡಿ? ಟಾಪ್ ಎಂಡ್ ವೇರಿಯಂಟು ಸರ್.
ಆಟೋಮೆಟಿಕ್ ಆಟೋಮೆಟಿಕ್ ಹೌದು ಸೊ ಅಲಾಯ್ ವೀಲ್ಸ್ ಎಲ್ಲ ಇದೆ ಹೌದು ಸರ್ ಈ ಕಾರ್ ಎಷ್ಟು ರನ್ ಆಗಿದೆ ಸರ್ ಇದು 65,000 ಡ್ರೈವನ್ ಆಗಿದೆ ಸರ್ 65,000 ಡ್ರೈವನ್ ಆಗಿದೆ ಹೌದು ಸರ್ ಇದು ಮೈಲೇಜ್ ಏನು ಕ್ಲೈಮ್ ಮಾಡಬಹುದು ಸರ್ ಸರ್ ಒಂದು 16 ಬರುತ್ತೆ ಸರ್ 16 ಹೌದು ಸರ್ ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ ಅಪ್ ಟು ಡೇಟ್ ಇದೆ ಸರ್ ಶೋರೂಮ್ ಹಿಸ್ಟ್ರಿನೇ ಇದೆ ಓಕೆ ಅಂಡ್ ಆಲ್ಮೋಸ್ಟ್ ಕಾಂಪ್ರಿಹೆನ್ಸಿವ್ ಇದೆ ಹೌದು ಹೌದು ಈ ಹೊಸ ಗಾಡಿ ಅಂತ ಹೌದು ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಬಿಡ್ತಾ ಇದ್ದೀರಿ ಸರ್ ಇದು 6.5 ಲಕ್ಷ ಕೋಟಿಂಗ್ ಇದೆ ಒಂದು 6.5 ಫೈನಲ್ ಮಾಡ್ಕೊಳ್ಳೋಣ ಸರ್ 6.5 ಫೈನಲ್ ಹೌದು ಸೊ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬಟನ್ ಸ್ಟಾರ್ಟು ಲೆದರ್ ಇಂಟೀರಿಯರ್ಸ್ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಸರ್ ಇವಾಗ ಇದೇ ಗಾಡಿ ಶೋರೂಮಲ್ಲಿ ಏನು ಪ್ರೈಸ್ ಇದೆ ಸರ್ ಇದೇ ಗಾಡಿ ನೀವು ಶೋರೂಮಲ್ಲಿ ತಗೊಳೋದಾದ್ರೆ ಒಂದು 9.5 10 ತನಕ ಇದೆ ಸರ್ 10 ಓಕೆ ಸರ್ ಇದು ಐ ಟೆನ್ ಇದೆಯಾ ಹೌದು ಹೇಳಿ ಸರ್ ಡೀಟೇಲ್ಸು ಒಂದು ಸೆಕೆಂಡು ಐ ಟೆನ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು 2010 ಮಾಡಲ್ಲು ಸೆಕೆಂಡ್ ಓನರು 77,000 ಡ್ರೈವರ್ ಆಗಿದೆ ಯಾರ ಬೇಸ್ ವೇರಿಯಂಟು ಪೆಟ್ರೋಲ್ ವೇರಿಯಂಟ್ ಸರ್ ಸರ್ ಇನ್ಶೂರೆನ್ಸ್ ಕಂಪ್ರಿಹೆನ್ಸ್ ಇನ್ಶೂರೆನ್ಸ್ ಇದೆ ಸರ್ 16+ ಬರುತ್ತೆ ಸರ್ ಸೇಮ್ ಸ್ಯಾಂಟ್ರೋ ನಿಮ್ಗೆ ಏನು ಮೈಲೇಜ್ ಬರುತ್ತೆ ಅದೇ ಮೈಲೇಜ್ ಹೌದು ಸರ್ ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸರ್ ಇದ್ರ ನಿಮ್ಮ ಸಬ್ಸ್ಕ್ರೈಬರ್ ಕಡೆ ನಿಮ್ಮ ಚಾನಲ್ ಕಡೆಯಿಂದ ಬರೋದಾದ್ರೆ ಒಂದು 2,45,000 ಕೋಟಿಂಗ್ ಇದೆ ಒಂದು 2,30,000 ಬಿಟ್ಕೊಳ್ಳೋಣ ಸರ್ 2,30,000 ಸರ್ ಲಕ್ಸುರಿ ಸೆಡಾನ್ ಪ್ರೀಮಿಯಂ ಸೆಡಾನ್ ಇಂಡಿಯನ್ಸ್ ವರ್ಲ್ಡ್ ಫಸ್ಟ್ ಲಕ್ಸುರಿ ಸೆಡಾನ್ ಇದೆ ಹೇಳ್ಬಿಟ್ಟು ಹೇಳಿ ಸರ್ ಸರ್ ಇದು ಮರ್ಸಿಡಿಸ್ ಬೆಂಜ್ 2013 ಮಾಡಲ್ಲು ಸೆಕೆಂಡ್ ಓನರ್ ಆಗಿದೆ 1,52,000 ಡ್ರೈವನ್ ಆಗಿದೆ E220 ಸರ್ E220 ಹೌದು ಡೀಸೆಲ್ ಗಾಡಿ ಹೌದು ಸರ್ ಈ ಕಾರಲ್ಲಿ ಹೇಳದ್ರೆ ಬೇಕಾಗಿಲ್ಲ ಕಾರ್ ನೋಡಿದ್ರೆ ಗೊತ್ತಾಗುತ್ತೆ ಏನೆಲ್ಲ ಫೀಚರ್ಸ್ ಇದೆ ಅಂತ ಹೇಳ್ಬಿಟ್ಟು ಸರ್ ಈ ಕಾರ್ನ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದು 16 ಲಕ್ಷ ಇದೆ ಕೋಟಿಂಗು ಓಕೆ ಒಂದು 15 ಲ್ಯಾಕ್ಸಿಗೆ ಫೈನಲ್ ಮಾಡ್ಕೊಳ್ಳೋಣ ಸರ್ 15 ಲ್ಯಾಕ್ಸ್ಗೆ ಫೈನಲ್ ಹೌದು ಹೌದು ಸರ್ ಇವಾಗ ಇದು ಶೋರೂಮ್ ಪ್ರೈಸ್ ಏನಿದೆ ಸರ್ ಈ ಕಾರು ಸರ್ 86 ಲ್ಯಾಕ್ಸ್ ಇದೆ 86 ಲ್ಯಾಕ್ಸ್ ಗಾಡಿನ ನೀವು 16 ಲಕ್ಷಕ್ಕೆ ಫೈನಲ್ ಓಕೆ ಸರ್ ಸರ್ ಲಕ್ಸುರಿ ಪ್ರೀಮಿಯಂ ಸೆಡಾನ್ನಲ್ಲಿ ಹುಡುಕೋರ್ಗೆ ಈ ಕಾರ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಂಗೂ ಕೂಡ ಕಾಮೆಂಟ್ಸ್ ಎಲ್ಲ ಬಂದಿರುತ್ತೆ ಸರ್ ನಮಗೆ ಲಕ್ಸುರಿ ಕಾರ್ಸ್ ತೋರಿಸಿ ಅಂತ ಹೇಳ್ಬಿಟ್ಟು ಸೊ ಲಕ್ಸುರಿ ಕಾರ್ ಹುಡುಕೋರ್ಗೆ ಮರ್ಸಿಡಿಸ್ ಬೆನ್ಸ್ E220D CDI ಇಂಜಿನ್ ಓಕೆ ಆ್ಯಂಡ್ ಇವಾಗ ಬಂದ್ಬಿಟ್ಟು ಒಂದು ಮಾರ್ತಿ ಸುಜುಕಿ ಜೆನ್ ಎಸ್ಟೆಲೋ ಹೇಳಿ ಸರ್ ಸರ್ 2007 ಮಾಡಲು ಸಿಂಗಲ್ ಓನರು 1 ಲಕ್ಷ ಓಡಿದೆ ಸರ್ 1 ಲಕ್ಷ ಓಡಿದೆ ಅಪ್ ಟು ಡೇಟ್ ಹೌದು ಸಿಂಗಲ್ ಓನರು 1 ಲಕ್ಷ ಓಡಿದೆ ಗಾಡಿ ಮಾತ್ರ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಅಲ್ಲಿ ಇದೆ ಕಂಪ್ಲೀಟ್ ಟ್ರ್ಯಾಕ್ ಎಲ್ಲ ಹೌದು 100% ಸಿಗುತ್ತೆ ಸರ್ ಓಕೆ ಸರ್ ಇದು ಕಾಂಪ್ರಿಹೆನ್ಸಿವ್ ಇದೆ ಇರುತ್ತೆ ಸರ್ ಕಾಂಪ್ರಿಹೆನ್ಸಿವ್ ಇದ್ದೇ ಇರುತ್ತೆ ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಡ್ತೀರಾ ಸರ್ 1,55,000 ಕೋಟಿಂಗ್ ಇದೆ ಬಂದ್ಬಿಟ್ಟು ನಿಮಗೆ 1,45,000 ಫೈನಲ್ ಮಾಡ್ಕೊಡ್ತೀನಿ ಸರ್ 1,45,000 ಫೈನಲ್ ಹೌದು ನೋ ಬಾರ್ಗಿಂಗ್ ಸೊ ಲರ್ನಿಂಗ್ ಪರ್ಪಸ್ಗೆ ತುಂಬ ಚೆನ್ನಾಗಿದೆ ಆ್ಯಂಡ್ ಪವರ್ ಸ್ಟೇರಿಂಗು ಎ ಸಿ ಪವರ್ ವಿಂಡೋಸ್ ಬರುತ್ತೆ ಫ್ರಂಟು ಬ್ಯಾಕ್ ಬರಲ್ಲ ಬ್ಯಾಕ್ ಬರಲ್ಲ ಹೌದು ಓಕೆ ಸರ್ ಸೊ ಬಜೆಟಲ್ಲಿ ಒಳ್ಳೆ ಕಾರು ಆ್ಯಂಡ್ ವ್ಯಾಗನರ್ ಹುಡ್ಕೋರ್ಗೆ ವ್ಯಾಗನರ್ ಇದೆ ಹೇಳಿ ಸರ್ ಸರ್ ಇದು 2012 ಮಾಡಲು ಸಿಂಗಲ್ ಓನರು ಓಕೆ ವಿತ್ ಸಿ ಎನ್ ಜಿ ಸಿಂಗಲ್ ಓನರ್ ಸರ್ ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ ಸರ್ ಬೆಸ್ಟ್ 2,70,000 ಕೊಟ್ಬೇಡ ಸರ್ 2,70,000 ಸರ್ ಕೊಟ್ಬೇಡ ಸರ್ ಎ ಸಿ ಬರುತ್ತೆ ಪವರ್ ವಿಂಡೋಸ್ ಬರುತ್ತೆ ಹೇಳಿ ಸರ್ ಸರ್ 2015 ಮಾಡಲು ಸಿಂಗಲ್ ಓನರು 46,000 ಡ್ರೈವನ್ ಆಗಿದೆ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಅಂದ್ರೆ ಸ್ಪೋರ್ಟ್ಸ್ ವೇರಿಯಂಟು ಸ್ಪೋರ್ಟ್ಸ್ ವೇರಿಯಂಟ್ ಹೌದು ಸರ್ ಪೆಟ್ರೋಲ್ ಅಲ್ಲ ಹೌದು ಸರ್ ಪೆಟ್ರೋಲು ಓನರ್ಶಿಪ್ ಸಿಂಗಲ್ ಓನರ್ ಸರ್ 46,000
46,000 ಸರ್, 4,00,000 ಎಲ್ಲ ಫೈನಲ್ ಆಗುತ್ತೆ ಸರ್. ಇದು ಆಲ್ಟೋ ಕೆ ಟೆನ್ ಹುಡ್ಕೋರ್ಗೆ, ಆಲ್ಟೋ ಕೆ ಟೆನ್ ಇದೆ, ಹೇಳಿ ಸರ್ ಡೀಟೇಲ್ಸು. ಸರ್ ಇದು 2013 ಮಾಡಲ್ಲು, ಸೆಕೆಂಡ್ ಓನರು. ಓಕೆ, ಇದ್ರದ್ದು ಫೈನಲ್ ಟು ಫೈನಲ್ ರೇಟ್ ಹೇಳ್ಬಿಡ್ತೀನಿ ಸರ್, 2,45,000 ಕೊಟ್ಬಿಡೋಣ ಸರ್. ನಮ್ಮ ವ್ಯೂವರ್ಸ್ಗೆ 2,45,000 ಫೈನಲ್. ಫೈನಲ್ ನೋ ಬಾರ್ಕಿಂಗ್. ಹೌದು ಸರ್, ಓನರ್ಶಿಪ್ ಸರ್, ಸೆಕೆಂಡ್ ಓನರು. ಎಷ್ಟೊಂದಾಗಿದೆ ಸರ್? 80,000 ಡ್ರೈವನ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ, ಪೋಸ್ಟರಿಂಗ್ ಲೆದರ್ ಇಂಟೀರಿಯರ್ಸ್ ಎ ಸಿ. ಸೊ ಇದಕ್ಕಿಂತ ಗಾಡಿ ಬೇಕಾಗಿಲ್ಲ, ಆರಾಮಾಗಿ ತಗೊಂಡು ಲಾಂಗ್ ಕೂಡ ಎಲ್ಲ ಹೋಗ್ಬಿಡ್ಬೋದು. ಸರ್ ಮೈಲೇಜ್ ಏನು ಬರುತ್ತೆ ಸರ್? 16-18 ಬರುತ್ತೆ ಸರ್. ಓಕೆ ಸರ್, ಹೇಳಿ ಸರ್ ಫಿಯಟ್ ಬಗ್ಗೆ. ಸರ್ 2008 ಮಾಡಲು. ಓಕೆ, ಥರ್ಡ್ ಓನರು. ಡೀಸೆಲ್ ಡೀಸೆಲ್ ವೇರಿಯಂಟ್ ಸರ್? ಡೀಸೆಲ್. ಹೌದು. ಓಕೆ, 1,00,000 ಸರ್. ಇದು 97,000 ಡ್ರೈವನ್ ಆಗಿದೆ. ಓಕೆ, ಇದ್ರ ಪ್ರೈಸ್ ಬಂದ್ಬಿಟ್ಟು 1,60,000 ಇದೆ, 1,45,000 ಫೈನಲ್ ಆಗುತ್ತೆ. 1,45,000 ಈ ಫಿಯೆಟ್ ವ್ಯಾಲ್ಯೂನ ಕೊಟ್ಬಿಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ 1,00,000 ಒಳ್ಳೆ ಬಡ್ಜೆಟಲ್ಲೇ ಮಾಡ್ಕೊಟ್ಬಿಡ್ತಾರೆ ನಿಮಗೆ, ಕಾಲ್ ಮಾಡ್ಕೊಬನ್ನಿ. ಸೊ ಅದು ಕೂಡ ಡೀಸೆಲ್ ಕಾರು. ಸೊ ನಾವು ಫಿಯೆಟ್ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ, ಇನ್ಬಿಲ್ಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಓಕೆ ಬಾಯ್, ಸಿ ಯು ನೆಕ್ಸ್ಟ್ ಡೇ, ಥ್ಯಾಂಕ್ ಯು. ಸೊ ಇವ್ರ ಶೋರೂಮಲ್ಲಿ ನಿಮಗೆ 100% ಲೋನು ಕೂಡ ಸಿಗುತ್ತೆ. ಆ್ಯಂಡ್ ಕಾಲ್ ಮಾಡ್ಕೊಬನ್ನಿ, ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಬಂಬಿಡ್ಬೋದು. ಆ್ಯಂಡ್ ಜೆನ್ ಹುಡ್ಕೋರಿಗೆ ಜೆನ್ನು ಕೂಡ ಸಿಗುತ್ತೆ, ವರ್ಣ ಕೂಡ ಸಿಗುತ್ತೆ, ಎರಡೂ ಕೂಡ ಪೆಟ್ರೋಲ್ ಗಾಡಿ ಇದೆ ವರ್ಣ. ಆ್ಯಂಡ್ ಸ್ವಿಫ್ಟ್ಗಳು ಒಂದು 2-3 ಇದೆ ಗಾಡಿಯಲ್ಲಿ. ಸೊ ಡಾಕ್ಟರ್ ಓಡಿಸಿರೋ ಗಾಡಿ, ಸಿಂಗಲ್ ಕಾರು, ತುಂಬ ಚೆನ್ನಾಗಿದೆ. ಆ್ಯಂಡ್ ಬೀಟ್ ಬಂದುಬಿಟ್ಟು ಡೀಸೆಲ್ ಕಾರು, ತುಂಬ ಚೆನ್ನಾಗಿದೆ ಅದು ಕೂಡ. ಆ್ಯಂಡ್ ನೋಡ್ತಾ ಇರ್ಬೋದು ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಓಕೆ ಬಾಯ್, ಸಿ ಯು ಇನ್ ನೆಕ್ಸ್ಟ್ ಡೇ, ಥ್ಯಾಂಕ್ ಯು.